ನಾನು ಕಲ್ತಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳಿದ್ದೆಲ್ಲ ಹಿಂದೂಸ್ತಾನಿ ಸಂಗೀತ ಹಾಡಿದ್ದೆಲ್ಲ ಜನಪದ ಸಂಗೀತ ಬರೆದಿದ್ದೆಲ್ಲ ಭಕ್ತಿ ಸಂಗೀತ ನಾನು ಭಕ್ತಿಯ ಸಾಹಿತ್ಯವನ್ನು ಬರೆದರೂ ಕೂಡ ಭಾವಗೀತಾತ್ಮಕವಾದಂತಹ ಭಾವ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಾನು ಬರೆದಿದ್ದರಿಂದ ಆ ಹಾಡುಗಳು ಕೂಡ ಇಂದಿಗೂ ಜೀವಂತವಾಗಿದೆ ನಾನು ಉನ್ನಿಕೃಷ್ಣನ್ ಅವರ ಹತ್ರ ಕೂಡ ಒಂದು ಕ್ಯಾಸೆಟ್ನ ಹಾಡಿಸಿದೆ ಅವರು ಹಾಡುವಾಗಿದ್ದಂತಹ ಒಂದು ಶಿಸ್ತು ಅವರು ಬರೆದು ಇಂಗ್ಲೀಷಲ್ಲಿ ಬರ್ಕೊಳ್ತಾ ಇದ್ರು ಆ ಇಂಗ್ಲೀಷಲ್ಲಿ ಬರ್ಕೊಂಡ್ರು ಎಷ್ಟು ಕರೆಕ್ಟ್ ಹಾಡಿದ್ರು ಅಂದರೆ ಕನ್ನಡದವರಾದರೂ ತಪ್ಪು ಮಾಡ್ಬೋದು ಮಹಾಪ್ರಾಣ ಅಲ್ಪಪ್ರಾಣ ಅವ್ರು ಮಾತ್ರ ಒಂದು ಕೂಡ ತಪ್ಪನ್ನು ಮಾಡಲಿಲ್ಲ ನಾನು ಕೆಲವು ರಾಗಗಳನ್ನು ಗೊತ್ತಾಗಲಿ ನನ್ನ ಅನೇಕ ಶಿಷ್ಯರಿಗೆ ರಾಗಗಳ ಪರಿಚಯ ಆಗಲಿ ಅಂತ ಹೇಳಿ ರಾಗಗಳ ಹೆಸರು ಇರುವಂಥ ಹಾಡುಗಳನ್ನು ರಚನೆ ಮಾಡಿ ನಾನು ಧ್ವನಿ ಮುದ್ರಣ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಒಂದು ಸ್ಯಾಂಪಲ್ ಈಗ ಉನ್ನಿಕೃಷ್ಣನ್ ಅವರು ಹಾಡಿರುವಂತಹ ಒಂದು ಗೀತೆ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಬ್ರಹ್ಮ